ಎಸ್, ಇವತ್ತಿನ ಎಪಿಸೋಡ್ ನೋಡಿದ್ರೆ ನೀವು ಡ್ರೋನ್ ಪ್ರತಾಪ್ ಅವರು ವಿನಯ್ ಅವರ ಫೋಟೋಗೆ ಸಿಕ್ಕಾಬಟ್ಟೆ ಹೊಡೆದ್ರು. ಕಾರಣಗಳನ್ನು ಹೇಳಿದ್ದಾರೆ. ವಿನಯ್ ಅಣ್ಣ ಹೋಗ್ಬಿಟ್ಟು ಕೂತ್ಕೊಂಡು ಬಾತ್ರೂಮಲ್ಲಿ ಅದು ಹತ್ರೆ ಅದು ಪ್ರೀತಿ, ಅದೇ ನಾನು ಹತ್ರೆ ಅದು ಸಿಂಪತಿ. ಇದು ಡ್ರೋನ್ ಪ್ರತಾಪ್ ಹೇಳ್ತಕ್ಕಂಥದ್ದು. ಅದೇ ವಿನಯ್ ಅಣ್ಣ ಹೆಂಡತಿ ಮಕ್ಕಳನ್ನು ನೆನೆಸ್ಕೊಂಡು ಹತ್ರೆ ಅದು ಪ್ರೀತಿ, ಅದೇ ನಾನು ನನ್ನಮ್ಮ ಅಪ್ಪ ಅಮ್ಮನನ್ನು ನೆನೆಸ್ಕೊಂಡು ಹತ್ರೆ ಅದು ಸಿಂಪತಿ. ವಿನಯ್ ಅಣ್ಣ ಮಾತ್ರ ಎಲ್ಲ ಆಟವನ್ನು ಆಡ್ಕೊಂಡು ಬಂದಿದ್ದಾನೆ. ನಾನು ಕೂಡ ಎಲ್ಲ ಆಟವನ್ನು ಆಡ್ಕೊಂಡ್ಬಂದಿದ್ದೀನಿ. ನಾನು ಗೆದ್ದಿದ್ದೀನಿ, ಸೋತಿದ್ದೀನಿ, ಅವನು ಗೆದ್ದಿದ್ದಾನೆ, ಸೋತಿದ್ದಾನೆ. ಆದರೆ ನನಗೆ ಮಾತ್ರ ಹಿಂಗೆ ಮಾಡಿಬಿಡ್ತಾನೆ ಡ್ರೋನ್ ಪ್ರತಾಪು, ಹಿಂಗೆ ಮಾಡಿಬಿಡ್ತಾನೆ ಅಂತ ಮಾತ್ರ ನಿಂದಿಸ್ತಾರೆ. ಆ್ಯಕ್ಚುಲಿ ಇದೆಲ್ಲವನ್ನು ಕೂಡ ಡ್ರೋನ್ ಪ್ರತಾಪ್ ಹೇಳ್ತಾ ಹೇಳ್ತಾ ಅದಕ್ಕೆ ಹೊಡಿತಾ ಇದ್ದರೆ ಆ್ಯಕ್ಚುಲಿ ವಿನಯ್ ಅವರು ಯಾವ ರೀತಿ ಅಂದರೆ ಭಯವನ್ನು ಬಿತ್ತನೆ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ಆ ಒಂದು ಎಪಿಸೋಡನ್ನು ನೋಡ್ತಾ ಇರಬೇಕಾದ್ರೆ, ನಾವು ಡ್ರೋನ್ ಪ್ರತಾಪ್ ಮಾತಾಡ್ತಾ ಇದ್ದರೆ ವಿನಯ್ ಅವರು ಭಯವನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ನೀವು, ಏನು ಬೇಕಾದ್ರು ಮಾಡಿಬಿಡ್ತೀನಿ ನಿನಗೆ, ಇದೇ ರೀತಿ ಹೋದರೆ ಏನು ಮಾಡೋಕ್ಕೂ ರೆಡಿ ನಾನು. ವಿಲನ್ ಅಂತಾರಲ್ಲ, ಆಲ್ಮೋಸ್ಟ್ ಇವತ್ತು ವಿಲನ್ ಆಗಿ ಕಾಣಿಸ್ತಾ ಇದ್ರು ನೋಡುಗರಿಗೆ. ವಿನಯ್ ಯಾಕಪ್ಪ ಇಲ್ಲಿ ಬಿಗ್ ಬಾಸಲ್ಲಿ ಇದ್ದಾನೆ ಅನ್ನಿಸ್ತಾ ಇತ್ತು, ಇವನು ನಿಜವಾಗ್ಲೂ ವಿಲನ್ನು ಅನ್ನಿಸ್ತಾ ಇತ್ತು. ಆ ಒಂದು ಎಪಿಸೋಡ್ ನೋಡ್ತಾ ಇದ್ದಾಗ ಮಾತಾಡ್ತಕ್ಕಂಥವ್ರಿಗೆ ಭಯವನ್ನು ಹುಟ್ಟಿಸುವ ಒಂದು ಕೆಲಸವನ್ನು ನೀಟಾಗಿ ವಿನಯ್ ಮಾಡ್ತಾ ಇದ್ದ. ಕೆಲವೊಂದ್ಸಾರಿ ಅನ್ನಿಸ್ಬಿಡ್ತು ಈ ರೀತಿ ಎಲ್ಲ ಒಂದು ಬೇರೆಯವ್ರಿಗೆ ಭಯ ಬೀಳಿಸಿ ಈ ರೀತಿ ಗೆಲ್ಲೋಕೆ ಹೊರಟಿದ್ದಾನಲ್ಲ ಈ ವ್ಯಕ್ತಿ ವಿನಯ್. ಅನ್ನಿಸ್ತಾ ಇತ್ತು ವಿಲನ್ ಅನ್ನೋದು ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ನೋಡಿದರೆ ಕರೆಕ್ಟಾಗಿ ಸೂಟ್ ಆಗ್ತಾಯಿತ್ತು ಅವನಿಗೆ ಅದು. ಎಸ್, ಇವತ್ತು ಆ್ಯಕ್ಚುಲಿ ನಮ್ಮ ಡ್ರೋನ್ ಪ್ರತಾಪ್ ಅವರಣ ನೀವು ಕೇಳಲೇಬೇಕಣ. ನೀವು ಹೇಯ್ ಹಂಗೆ ಹೇಯ್ ಹಿಂಗೆ ಹೋ ಹಂಗೆ ಹಿಂಗೆ ಅಂದ್ಬಿಟ್ರಲ್ಲ ಯಾರೂ ಹೆದರ್ಕೊಳ್ಳೋರಿಲ್ಲ ಅಣ್ಣ ಅಂತ ನೀಟಾಗಿ ಕರೆಕ್ಟಾಗಿ ಹೇಳಿ ಹೇಳಿ ಇವತ್ತು ಅದಕ್ಕೆ ಅವರ ಫೋಟೋಗೆ ಹೊಡೆದ. ಎಸ್, ಈ ಒಂದು ಎಪಿಸೋಡ್ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.